Hello viewers, today in this video we will discuss very important topic regarding uh, light. It is very important to the CTET, TET or any examination. Light, light and reno. light is a form of energy, energy in a form of light. It has two phenomena that is reflection of light and refraction of Light. Reflection of light. First known. Reflection under reflect. Ago. A highly polished surface such as a mirror reflect most of the light falling on them. First point. Second point is the law of reflection of light. The angle of incidence is equal to the angle of reflection and the incident ray the normal to the mirror at the point of incidence and the reflected ray all lie in ದ ಸೇಮ್ ಪ್ಲೇನ್ ಒಂದೇ ಪ್ಲೇನಲ್ಲಿ ಇರುವಂತಹ ಒಂದು ರೇ ರಿಫ್ಲೆಕ್ಟೆಡ್ ನಾರ್ಮಲ್ ಆ್ಯಂಡ್ ಆಲ್ಸೋ ದ ರಿಫ್ಲೆ ರಿಫ್ಲೆಕ್ಟೆಡ್ ರೇ ಈ ಮೂರು ಒಂದೇ ಪ್ಲೇನಲ್ಲಿದ್ದಾಗ ಆವಾಗ ಬರುವಂತಹ ಒಂದು ಏನು ಫಿನಾಮಿನಾ ಅಂದರೆ ರಿಫ್ಲೆಕ್ಷನ್ ಅನ್ನುವಂಥ ಫಿನೋಮಿನಾ ಅಪ್ಲೈ ಆಗುತ್ತೆ ಇವೆರಡು ಫಿನಾಮಿನ ಲಾಸ್ ಇಂಪಾರ್ಟೆಂಟು ಯಾವುದಾದ್ರೂ ರಿಫ್ಲೆಕ್ಷನ್ ಆಫ್ ಲೈಟಲ್ಲಿ ದ ಆ್ಯಂಗ್ಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ದ ಆ್ಯಂಗ್ಲ್ ಆಫ್ ರಿಫ್ಲೆಕ್ಷನ್ ಅಂತಂದರೆ ಐ ಮತ್ತು ಆರು ಎರಡು ಕೂಡ ಈಕ್ವಲ್ ಆಗಿರುತ್ತೆ ಮತ್ತು ಇನ್ಸಿಡೆಂಟ್ರೆ ರಿಫ್ಲೆಕ್ಟೆಡ್ರೆ ರೇ ಒಂದೇ ಪ್ಲೇನಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟು ನೆಕ್ಸ್ಟು ದ ಲಾ ಆಫ್ ರಿಫ್ಲೆಕ್ಷನ್ ಆರ್ ಅಪ್ಲಿಕಬಲ್ ಟು ದ ಓನ್ ದ ಸರ್ಫೇಸ್ ಎಲ್ಲ ರಿಫ್ಲೆಕ್ಟಿಂಗ್ ಸರ್ಫೇಸಲ್ಲೂ ಇದು ಲಾ ಅಪ್ಲೈ ಆಗೇ ಆಗುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಫಾರ್ಮೇಷನ್ ಆಫ್ ಇಮೇಜ್ ಬೈ ದ ಪ್ಲೇನ್ ಮಿರರ್ ಪ್ಲೇನ್ ಮಿರರ್ ನೀವು ನೋಡಿದ್ದೀರಾ ನೀವೆಲ್ಲರೂ ನೋಡ್ತಾ ಇದ್ದೀರಾ ಪ್ಲೇನ್ ಮಿರರ್ನ ಯಾಕೆ ಪ್ಲೇನ್ ಮಿರರ್ ಅಂತಂದರೆ ಅಲ್ಲಿ ಒಂದೇ ಒಂದು ಸರ್ಫೇಸಲ್ಲಿ ಯಾವ ಯಾವ ಥರ ಇಮೇಜಸ್ ಬರುತ್ತೆ ಅದು ಕೂಡ ಇಮೇಜಸ್ ಕ್ರಿಯೇಟ್ ಮಾಡೋವಂಥ ಒಂದು ಸರ್ಫೇಸ್ ಅಲ್ವಾ ಪ್ಲೇನ್ ಮಿರರು ಅದ್ರಲ್ಲಿ ಯಾವ ಥರ ಇಮೇಜ್ ಕ್ರಿಯೇಟ್ ಆಗುತ್ತೆ ಅದ್ರ ಪ್ರಾಪರ್ಟೀಸ್ ಏನು ಅಂತ ನೋಡ್ತಾ ಹೋಗೋಣ ವಿ ಕ್ಯಾನ್ ಸಿ ದ ಪ್ರಾಪರ್ಟೀಸ್ ದ ಇಮೇಜ್ ಫಾರ್ಮ್ಡ್ ಬೈ ಎ ಪ್ಲೇನ್ ಮಿರರ್ ಈಸ್ ಆಲ್ವೇಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಪ್ಲೇನ್ ಮಿರರಲ್ಲಿ ವರ್ಚುವಲ್ ಮತ್ತು ಅರೆಕ್ಟ್ ಇಮೇಜಸ್ಸೇ ಬರುತ್ತೆ ದ ಸೈಜ್ ಆಫ್ ದ ಇಮೇಜ್ ಈಸ್ ಈಕ್ವಲ್ ಟು ದ ಟಾಪ್ ಆಫ್ ದ ಆಬ್ಜೆಕ್ಟ್ ಯಾವ ಇಮೇಜು ಎಷ್ಟು ಸೈಜ್ ಇರುತ್ತೋ ಅಷ್ಟೇ ಸೈಜಲ್ಲಿ ಪ್ಲೇನ್ ಮಿರರು ಆಬ್ಜೆಕ್ಟ್ ಕೂಡ ಇರುತ್ತೆ ದ ಆಬ್ಜೆಕ್ಟ್ ಫಾರ್ಮ್ ಹ್ಯಾಸ್ ಫಾರ್ ಬಿಹೈಂಡ್ ದ ಮಿರರ್ ಹ್ಯಾಸ್ ದ ಆಬ್ಜೆಕ್ಟ್ ಈಸ್ ಇನ್ ಫ್ರಂಟ್ ಆಫ್ ಇಟ್ ಫರ್ದರ್ ದ ಇಮೇಜ್ ಇಸ್ ಲಿಟ್ರಲಿ ಇನ್ವರ್ಟೆಡ್ ನೀವು ಎಷ್ಟು ಹಿಂದೆ ತೊಗೊಂಡೋಗ್ತಿರೋ ಅಷ್ಟು ಹಿಂದೆ ಇಮೇಜ್ ಫಾರ್ಮೇಷನ್ ಆಯಿತು ಅಂದರೆ ಅದೇನಾಗ್ತಾ ಇರ್ತಾ ಬರ್ತಾ ಬರ್ತಾ ಇನ್ವರ್ಟೆಡ್ ಆಗ್ತಾ ಹೋಗುತ್ತೆ ಪ್ಲೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಪ್ಲೇನ್ ಮಿರರ್ ಓಕೆ ನೆಕ್ಸ್ಟ್ ಇಸ್ ಸ್ಪೆರಿಕಲ್ ಮಿರರ್ ಸ್ಪೆರಿಕಲ್ ಮಿರರ್ಸ್ ಅಂತಂದರೆ ನೀವು ಎಲ್ಲೆಲ್ಲಿ ನೋಡ್ತೀರಾ ಸ್ಪೆರಿಕಲ್ ಮಿರರ್ಸು ಪ್ಲೇನ್ ಮಿರರ್ಸ್ ನೋಡಿದರೆ ಒಂದೇ ಅಳತೆಯಲ್ಲಿರುತ್ತೆ ಬಟ್ ಸ್ಪೆರಿಕಲ್ ಮಿರರ್ಸ್ the first point the reflecting surface of a spherical mirror may be curved inwards or outwards first point second point concave mirror and convex mirror these two are two type of spherical mirrors important concave mirror a spherical mirror whose reflecting surface is curved inwards ಇನ್ ವರ್ಡ್ಸ್ ಅಂದರೆ ಡಬ್ಲ್ಯೂ ಎ ಬರಬೇಕು ಅಲ್ಲಿ ದರ್ ವರ್ಡ್ಸ್ ಫೇಸಸ್ ಟು ವರ್ಡ್ಸ್ ದ ಸೆಂಟರ್ ಆಫ್ ದ ಸ್ಪಿಯರ್ ಇಸ್ ಗೋಲ್ಡ್ ಕಾನ್ಕೇವ್ ಮಿರರ್ ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್ ಸ್ಪೆರಿಕಲ್ ಮಿರರ್ ಇಲ್ಲಿ ನೋಡಿ ಒಳಗಡೆ ಬರುತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಕಾನ್ಕೇವ್ ಕಾನ್ವೆಕ್ಸ್ ಲೆನ್ಸು ಯಾವುದು ರಿಫ್ಲೆಕ್ಟಿಂಗ್ ಸರ್ಫೇಸು ಎಲ್ಲಿರುತ್ತೆ ಅನ್ನೋದ್ರ ಮೇಲೆ ಇಲ್ಲಿ ಮಿರರ್ನ ವೆಫರ್ಗೇಟ್ ಮಾಡಿದ್ದಾರೆ ಕಾನ್ವೆಕ್ಸ್ ಕಾನ್ಕೇವಲ್ಲಿ ಒಳಗಡೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ ಕಾನ್ವೆಕ್ಸಲ್ಲಿ ಹೊರಗಡೆ ಸ ರಿಫ್ಲೆಕ್ಟಿಂಗ್ ಸರ್ಫೇಸು ಇರುತ್ತೆ ಇದು ಅಂದರೆ ಮಿರರ್ನ ಬೈಫಾಗ್ರೇಟ್ ಮಾಡಿರುವಂತಹ ಒಂದು ವಿಧಾನ ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಶನ್ ಆಫ್ ಸ್ಪೆರಿಕಲ್ ಮಿರರ್ಸ್ನ ಕೇಳಿದ್ದಾರೆ ನೆಕ್ಸ್ಟ್ ನೋಡ್ತಾ ಹೋದರೆ ಪ್ರಾಪರ್ಟಿ ದ ಸರ್ಫೇಸ್ ಆಫ್ ಎ ಸ್ಪೂನ್ ಕವರ್ಡ್ ಇನ್ ವರ್ಡ್ಸ್ ಕ್ಯಾನ್ ಬಿ ಅಪ್ರಾಕ್ಸಿಮೇಟೆಡ್ ಟು ಎ ಕಾನ್ಕೇವ್ ಮಿರರ್ ಆ್ಯಂಡ್ ದ ಸರ್ಫೇಸ್ ಆಫ್ ಎ ಸ್ಪೂನ್ ಬಲ್ಗ್ಡ್ ಔಟ್ವರ್ಡ್ಸ್ ಕ್ಯಾನ್ ಬಿ ಅಪ್ರಾಕ್ಸಿಮೇಟೆಡ್ ಎ ಕಾನ್ವೆಕ್ಸ್ ಸ್ಪೂನ್ ನೋಡ್ಕೊಂಡಿದ್ದೆ ಇದರಲ್ಲಿ ನಾವು ಎರಡು ಥರನೂ ನೋಡ್ತೀವಿ ಒಳಗಡೆ ಇರುವಂತಹ ಫೇಸ್ನ ನಾವು ಕಾನ್ಕೇವ್ ಅಂತೀವಿ ಹೊರಗಡೆ ಇರೋಂಥದಕ್ಕೆ ನಾವು ಕಾನ್ವೆಕ್ಸ್ ಅಂತೀವಿ ನೆಕ್ಸ್ಟ್ ಪೋಲು ಸೆಂಟರ್ ಆಫ್ ಕರ್ವೇಚರ್ ಆಫ್ ದ ಸ್ಪಿಯರು ಸ್ಪೆರಿಕಲ್ ಮಿರರು ಹಾಗೆಯೇ ಮತ್ತು ಇನ್ನೇನೇನು ಬರುತ್ತೆ ಪೋಲು ಫೋಕಸ್ಸು ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು ನಮಗೆ ರೇ ಡ್ಯಾಗ್ರಮು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಬೇಕು ಅಂತಂದರೆ ಫಸ್ಟು ನಾವು ಪೋಲು ಸೆಂಟರ್ ಆಫ್ ಕರ್ವೆಚರ್ ಅಂದ್ರೇನು ಫೋಕಸ್ ಅಂದ್ರೇನು ಇವೆಲ್ಲದನ್ನು ನಾವು ಅಪ ಇವೆಲ್ಲದನ್ನು ನಾವು ಏನಂದರೆ ನೋಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಪೋಲು ದ ಸೆಂಟರ್ ಆಫ್ ಎ ರಿಫ್ಲೆಕ್ಟಿಂಗ್ ಸರ್ಫೇಸಸ್ ಆಫ್ ಎ ಸ್ಪೆರಿಕಲ್ ಮಿರರ್ ಇಸ್ ಎ ಪಾಯಿಂಟ್ ಅದೊಂದು ಪಾಯಿಂಟ್ ಚುಕ್ಕೆ ಎಲ್ಲಿರುತ್ತೆ ಅದು ಸೆಂಟರ್ ಆಫ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ಎ ಸ್ಪೆರಿಕಲ್ ಮಿರರ್ ಇಲ್ಲಿ ನೋಡಿದಿವಲ್ಲ ಮೇಲ್ಗಡೆ ಸರ್ಫೇಸ್ ಇರುತ್ತಲ್ಲ ಅಲ್ಲಿ ಸೆಂಟರಲ್ಲಿರುವಂಥದ್ದೇ ಪೋಲು ಹಾಗೆಯೇ ಸೆಂಟರ್ ಆಫ್ ದ ಕರ್ವೇಚರ್ ಆಫ್ ಎ ಸ್ಪೆರಿಕಲ್ ಮಿರರ್ ಸೆಂಟರ್ ಆಫ್ ಎ ಕರ್ವೇಚರ್ ಅಂತಂದರೆ ನಾವು ಆ ಕರ್ವೇಚರಲ್ಲಿ ಸೆಂಟರ್ ಪಾಯಿಂಟ್ ಇರುತ್ತಲ್ಲ ಅದನ್ನು ನೋಡ್ಕೊಂಡಾಗ ಸೆಂಟರ್ ಆಫ್ ದಿ ಕರ್ವೆಚರ್ ಅಂದರೆ ಸೀನೇ ಸಿಗುತ್ತೆ ನೆಕ್ಸ್ಟು ರೇಡಿಯಸ್ ಆಫ್ ದ ಕರ್ವೇಚರ್ ಆಫ್ ದ ಮಿರರ್ ಅಂದರೆ ಆ ಮಿರರಿಂದ ರೇಡಿಯಸ್ ರೇಡಿಯಸ್ ಆಫ್ ಎ ಸ್ಪಿಯರ್ ನಾವು ಅದೇನು ಸ್ಪೆರಿಕಲ್ ಪಾರ್ಟ್ ತಗೊಂಡಿರ್ತೀವಿ ಅದು ಸರ್ಕಲ್ ಹಾಕಿದಾಗ ಸೆಂಟರ್ ಬರುವಂಥದ್ದು ಸಿ ಹಾಗೆಯೇ ಅಲ್ಲಿ ಆ ಸೆಂಟರಿಂದ ನಾವು ಸ್ಪಿಯರಿಗೆ ಎಡ್ಜ್ ತಗೊಳ್ತೀವಲ್ಲ ಅದು ರೇಡಿಯಸ್ ಆಗುತ್ತೆ ಅದೇ ಲೈನಲ್ಲಿ ನಾವು ರೇಡಿಯಸ್ಸನ್ನು ಮುಂದೆ ತೊಗೊಂಡೋದ್ರೆ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಬರುತ್ತೆ ಅದನ್ನು ನಾವು ಫೋಕಲ್ ಲೆಂತ್ ಆಗಲೂ ತಗೊಳ್ಬೋದು ಪ್ಯಾರ್ಚರ್ ಅಂತ ಅನ್ನೋದು ನಾವು ತೊಗೊಳ್ಬೋದು ದ ರೇಡಿಯಸ್ ಆಫ್ ದ ಕರ್ವೇಚರ್ ಆಫ್ ದ ಮಿರರ್ ದ ರೇಡಿಯಸ್ ಆಫ್ ಎಸ್ ಪಿಯರ್ ಆಫ್ ವೀಚರ್ ರಿಫ್ಲೆಕ್ಟಿಂಗ್ ಸರ್ಫೇಸಸ್ ಆಫ್ ಎಸ್ ಬೆರಿಕಲ್ ಮಿರರ್ ಫಾರ್ಮ್ಸ್ ಅ ಪಾರ್ಟ್ ಇದನ್ನು ನಾವು ಸಪ್ರೇಟ್ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇದರಲ್ಲಿ ರಿವಿಷನಲ್ಲಿ ಬೇಡ ಜಸ್ಟ್ ಇಷ್ಟು ಪಾಯಿಂಟನ್ನು ಮಾತ್ರ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಯಾವುದಾದ್ರು ಪೋಲು ಸೆಂಟರ್ ಆಫ್ ದ ಕರ್ವೆಚರ್ ರೇಡಿಯಸ್ ಆಫ್ ದ ಕರ್ವೆಚರ್ ಆಫ್ ದ ಮಿರರು ದ ಪ್ರಿನ್ಸಿಪಲ್ ಆ್ಯಕ್ಸಸ್ಸು ಹಾಗೇನೆ ಫೋಕಲ್ ಲೆಂತು ಆ್ಯಂಡ್ ಅಪರ್ಚರ್ ಇವಿಷ್ಟು ನಾವು ಗಮನದಲ್ಲಿಟ್ಕೊಂಡ್ರೆ ನಮಗೆ ರೇ ರೇಡಿಯಾಗ್ರಾಮು ತುಂಬಾ ಈಸಿ ಆಗುತ್ತೆ ಹಾಗೆ ಇಮೇಜ್ ಫಾರ್ಮೇಷನ್ನು ಯಾವ ಥರ ಆಗುತ್ತೆ ಅನ್ನೋದು ಕೂಡ ನಾವು ಗಮನದಲ್ಲಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ವಿ ಕ್ಯಾನ್ ಈಸಿಲಿ ಮೆಮೊರೈಸ್ ರೇಡಾಗ್ರಮ್ ಬೈ ದೀಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಓಕೆ ನೆಕ್ಸ್ಟ್ ಇಮೇಜ್ ಫಾರ್ಮೇಷನ್ ಬೈ ಸ್ಪೆರಿಕಲ್ ಮಿಯರ ಹಿಯರ್ ವಿ ಹ್ಯಾವ್ ದ ಡಿಫ್ರೆಂಟ್ ಪೊಸಿಷನ್ ಆ್ಯಂಡ್ ಆಲ್ಸೋ ದ ಸೈಜ್ ಆಫ್ ದ ಇಮೇಜ್ ಆ್ಯಂಡ್ ಪೊಸಿಷನ್ ಆಫ್ ದ ಇಮೇಜ್ ವಿ ಹ್ಯಾವ್ ಟು find the different position of the image and also position of the what type of uh, image that is nature of the image by the ray diagram if you know and we can study if you study the uh, ray diagram carefully then only you can write these important points a ray parallel to the principal axis after reflecting will pass us through the ಪ್ರಿನ್ಸಿಪಲ್ ಫೋಕಸ್ ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್ ಆರ್ ಅಪಿಯರ್ ಟು ಡೈವರ್ಸ್ ಫ್ರಮ್ ದ ಪ್ರಿನ್ಸಿಪಲ್ ಫೋಕಸ್ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಲೆನ್ಸ್ ನಾನು ಅದೇ ಹೇಳ್ದಂಗೆ ರೇ ಡಯಾಗ್ರಾಮ ನೀವು ನೋಡ್ತಾ ಹೋಗಬೇಕು ಇಲ್ಲಿ ರೇ ಡಯಾಗ್ರಾಮ್ನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಯಾವುದೇ ಪ್ರಿನ್ಸಿಪಲ್ ಆಕ್ಸಸ್ಗೆ ಫೋಕಸ್ ಆಗಿರುವಂಥ ಒಂದು ರೇ ಬಿತ್ತು ಅಂತಂದರೆ ಫಸ್ಟ್ ಏನಾಗುತ್ತೆ ಫೋಕಸಲ್ಲಿ ಇನ್ಫೈನೈಟ್ ಡಿಸ್ಟೆನ್ಸ್ ಇದ್ದಾಗ ಫೋಕಸಲ್ಲಿ ಇಮೇಜು ಫಾರ್ಮೇಷನ್ ಆಗುತ್ತೆ ಅದು ಆಗಿರ್ಬೋದು ಕಾನ್ ಕೆಬಲ್ಲಾಗಿರ್ಬೋದು ಇನ್ಫೈನೈಟ್ ಇದ್ದಾಗ ಅದು ಫೋಕಸ್ಸಲ್ಲಾಗುತ್ತೆ ಈ ಒಂದು ರೇ ಡಯಾಗ್ರಾಮ್ ಪಿಕ್ಚರ್ಸ್ ಮತ್ತು ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಜಸ್ಟ್ ಬ್ರೀಫಾಗಿ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಆಗಿ ಈ ಥರ ಜಸ್ಟ್ ರೀಕಾಲ್ ಅಲ್ಲಿ ಪಾಯಿಂಟ್ ಇಟ್ಕೊಂಡು ನಾನು ಜಸ್ಟ್ ನಿಮಗೆ ಲ್ಯಾನ್ಸ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ ಎ ರೇ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ಕೇವ್ ಮಿರರ್ ಆರ್ ಎ ರೇ ವಿಚ್ ಈಸ್ ಡೈರೆಕ್ಟೆಡ್ ವರ್ಡ್ಸ್ ದ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ವೆಕ್ಸ್ ಮಿರರ್ ಆಫ್ಟರ್ ರಿಫ್ಲೆಕ್ಟಿಂಗ್ ಬಲ್ಬ್ ಎಮರ್ಜರ್ ಪ್ಯಾಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಸ್ ದಿಸ್ ಈಸ್ ಇಲಿಸ್ಟ್ರೇಟೆಡ್ ಇನ್ ದ ನೆಕ್ಸ್ಟ್ ಫಿಗರ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಯಾವುದೇ ಒಂದರೆ ಪ್ಯಾರಲ್ ಟು ದ ಪ್ರಿನ್ಸಿಪಲ್ ಆಕ್ಸಸ್ ಬಂದ್ಬಿಟ್ಟು ಇದು ಸರ್ಫೇಸ್ ಇದರಲ್ಲಿ ಬಿತ್ತು ಅಂತ ಅಂದಾಗ ಅದು ಏನಾಗುತ್ತೆ ಫೋಕಸ್ ಮುಖಾಂತರ ಹೋದಾಗ ಯಾವ ಥರ ಫಾರ್ಮೇಷನ್ ಆಗುತ್ತೆ ಇಮೇಜು ಅನ್ನೋದು ಹಾಗೆಯೇ ರೇ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಕರ್ವೇಚರ್ ಕಾನ್ಕೇವ್ ಮಿರರ್ ಯಾವ ಥರ ಆಗುತ್ತೆ ಸೆಂಟರ್ ಆಫ್ ದ ಕರ್ವೆಚರಲ್ಲಿ ಒಂದು ರೇ ಪಾಸ್ ಆದರೆ ಯಾವ ಥರ ಇಮೇಜಸ್ ಬರುತ್ತೆ ಅನ್ನೋದನ್ನು ನೆಕ್ಸ್ಟ್ ಈ ಒಂದು ಫಿಗರಲ್ಲಿ ನಾವು we can see a ray incident ray is passing from the center of the curvature what will the image will form what image will form another from we can study from this this diagram okay next

ಇಲ್ಲಿ ನೋಡಿ ಕಾರ್ನ್ ಕಾರ್ನ್ ಪೋಲ್ ಮೇಲೆ ಬಿದ್ದಾಗ ಯಾವ ಥರ ರೇ ಡಯಾಗ್ರಾಮ್ ಬರುತ್ತೆ ಅನ್ನೋದನ್ನು ನಾವು ನೋಟ್ ಮಾಡಿ ಇಟ್ಕೋಬೇಕು ಬೇಸಿಕಲಿ ನಾವು ರೇ ಡಯಾಗ್ರಾಮ್ ನೋಡಬೇಕಾದ್ರೆ ತ್ರೀ ಸ್ಟೇಜಸ್ ಅಲ್ಲಿ ನೋಡಬಹುದಾಗುತ್ತೆ ಯಾವುದಾದ್ರು ಫೋಕಸ್ ಮೇಲೆ ಇನ್ಸಿಡೆಂಟ್ರೇ ಬಿದ್ದಾಗ ಅಲ್ಲಿ ಇನ್ಸಿಡೆಂಟ್ ರೇ ಬಿದ್ದಾಗ ಸೆಂಟರ್ ಆಫ್ ದ ಕರ್ವೇಚರ್ ಹಾಗೇನೆ ಪೋಲ್ ಈ ಮೂರಲ್ಲೂ ಇನ್ಸಿಡೆಂಟ್ರೇ ಬಿದ್ದಾಗ ಯಾವ ಥರ ಇಮೇಜಸ್ ಫಾರ್ಮ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋದರೆ ನಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ ನಮಗೆ ಯಾವ ಥರ ಇಮೇಜಸ್ ಬರುತ್ತೆ ಅಂತ ನೆಕ್ಸ್ಟ್ ಯೂಸಸ್ ಆಫ್ ಕಾನ್ಕೇವ್ ಮಿರರ್ ಕಾನ್ಕೇವ್ ಮಿರರ್ ಕಾಮನ್ಲಿ ಯೂಸ್ಡ್ ಇನ್ ಟಾರ್ಚಸ್ ಸರ್ಚಿಂಗ್ ಲೈಟ್ಸ್ ವೆಹಿಕಲ್ಸ್ ಹೆಡ್ ಲೈಟ್ಸ್ ಆ್ಯಂಡ್ ಗೆಟ್ ಎ ಪವರ್ಫುಲ್ ಪ್ಯಾಲಲ್ ಬೀಮ್ಸ್ ಆಫ್ ಲೈಟ್ ಯಾಕೆ ಕಾನ್ಕೇವ್ ಮಿರರು ಟಾರ್ಚಲೆಲ್ಲ ಯೂಸ್ ಮಾಡ್ತೀವಿ ಅಂತಂದರೆ ಒಳಗಡೆ ಈ ನಮಗೇನು ಕಾನ್ಕೇವ್ ಮಿರರು ಒಳಗಡೆಯಿಂದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರೋದರಿಂದ ಯಾವುದೇ ಒಂದು ಲೈಟ್ ಬಿಡ್ತು ಅಂತಂದರೆ ಬೇಗ ರಿಫ್ಲೆಕ್ಟ್ ಆಗುತ್ತೆ ಜಾಸ್ತಿ ಪ್ಯಾಲಲ್ ಬೀಮ್ಸ್ ಬರುತ್ತೆ ಹಾಗಾಗಿ ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತೀವಿ ಶೇವಿಂಗ್ ಮಿರರ್ ಶೇವಿಂಗ್ ಮಿರರು ಯಾಕೆ ಅಂತಂದರೆ ನಮಗೆ ಪ್ಯಾಲಲ್ ಇಮೇಜಸ್ ಬರಬೇಕು ಹಾಗೇ ನಮಗೆ ನೀಟಾಗಿ ಕಾಣಬೇಕು ಫೋಕಸಿಂಗು ಚೆನ್ನಾಗಿರೋ ನಮಗೆ ಬೇಕಾಗಿರೋದು ಕಾನ್ಕೇವ್ ಮಿರರಲ್ಲಿ ಹಾಗಾಗ್ಬಿಟ್ಟು ಕಾನ್ಕೇವ್ ಮಿರರ್ನ ಯೂಸ್ ಮಾಡ್ತಾರೆ ಡೆನ್ಸ್ ಡೆಂಟಿಸ್ಟ ಆಗಲಿ ಶೇವಿಂಗ್ ಮಿರರು ಇವೆಲ್ಲ ಕಾನ್ಕೇವ್ ಮಿರರೇ ಯೂಸ್ ಮಾಡ್ತಾರೆ ಇಮೇಜ್ ಫಾರ್ಮೇಷನ್ ಬೈ ಕಾನ್ವೆಕ್ಸ್ ಮಿರರ್ ನೆಕ್ಸ್ಟ್ ಬಂದು ಕಾನ್ವೆಕ್ಸ್ ಕಾನ್ವೆಕ್ಸಲ್ಲೂ ಅಷ್ಟೇ ನಾವು ಆ ಮೇಲುಗಡೆನೇ ನಾವು ನೋಡ್ಕೊಂಡು ಬಂದಿದ್ದೀವಿ ಕಾನ್ಕೇವ್ ಕಾನ್ವೆಕ್ಸ್ ಇಲ್ಲಿ ನಾವು ಸುಮ್ಮನೆ ಬ್ರೀಫಲ್ಲಿ ಡಿಟೇಲಾಗಿ ಏನು ಹೋಗೋದಿಲ್ಲ ನಾನು ಇದಕ್ಕಂತಲೇ ಬೇರೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ಒಂದು ವಿಡಿಯೋದಲ್ಲಿ ಇನ್ ಆಗಿ ಏನೇನು ಬರುತ್ತೆ ಯಾವ ಯಾವ ಥರ ರೇಸು ಯಾವ ಯಾವ ಇಮೇಜಸ್ ಫಾರ್ ಮಾಡ್ತಾರೆ ಅನ್ನೋದನ್ನು ನಾವು ಡಿಟೈಲಾಗಿ ಹೋಗಿ ನೋಡ್ತಾ ಹೋಗೋಣ ಬಟ್ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಜಸ್ಟ್ ಗ್ಲ್ಯಾನ್ಸ್ ಮಾಡೋಣ ಬಟ್ ನಮಗೆ ಲೈಟಲ್ಲಿ ಬರೋಂಥ ಚಾಪ್ಟರ್ಸಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗೋದು ಅಷ್ಟೇ ಆದರೆ ಈ ರೇ ಡಯಾಗ್ರಾಮ್ ಅನ್ನೋದೇ ಒಂದು ದೊಡ್ಡ ಪಾರ್ಟ್ ಇದೆ ಅದಕ್ಕೆ ನಾನು ಸಪರೇಟ್ ಒಂದು ವೀಡಿಯೋ ಮಾಡಬೇಕು ಯಾಕೆ ಅಂದರೆ ಇದರಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಬರೋದ್ರಿಂದ ನಾವು ರೇ ಡಯಾಗ್ರಾಮ್ನ ತುಂಬಾ ಆಗಿ ನೋಡಬೇಕಾಗತ್ತೆ ಹಾಗಾಗಿ ಈ ಒಂದು ವೀಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಆಗಲ್ಲ ಜಸ್ಟ್ ನಾನು ಲೈಟಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ಮಾತ್ರ ಈ ಒಂದು ವೀಡಿಯೋದಲ್ಲಿ ಕವರ್ ಮಾಡ್ತಾ ಹೋಗಿದ್ದೀನಿ ಇದು ಒಂದು ರೇ ಡಯಾಗ್ರಾಮ್ ಯಾವುದ್ರದು ಅಂತಂದರೆ ಕಾನ್ವೆಕ್ಸ್ ಲೆನ್ಸಲ್ಲಿ ಯಾವ ಯಾವ ಥರ ಫಾರ್ಮೇಷನ್ ಆಗುತ್ತೆ ಯಾವ ಯಾವ ಪೊಸಿಷನ್ ಅಲ್ಲಿ ಅನ್ನೋದನ್ನು ಮಾತ್ರ ಇನ್ಫಿನಿಟಿಯಲ್ಲಿ ಯಾವ ಥರ ಆಗುತ್ತೆ ಡಿಮಿನಿಶ್ಡ್ ಆ್ಯಂಡ್ ವರ್ಚುವಲ್ ಎರೆಕ್ಟ್ ಇಮೇಜಸ್ ಬರುತ್ತೆ ಯಾವಾಗ ಇಲ್ಲಿ ಏನಂತ ತಿಳ್ಕೊಬೇಕಂದ್ರೆ ಕಾನ್ವೆಕ್ಸಲ್ಲಿ ಯಾವ ಒಂದು ಇಮೇಜು ಎಲ್ಲಿ ಫಾರ್ಮ್ ಆಗುತ್ತೆ ಅನ್ನೋದು ಯಾವ ಪೊಸಿಷನ್ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಫ ಇದು ಯಾವ ಫಾರ್ಮಲ್ಲಿ ಇಮೇಜಸ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ ಅದೇ ಮೇನ್ ಇಂಪಾರ್ಟೆಂಟ್ ಇದರಲ್ಲೇ ನಮಗೆ ಜಾಸ್ತಿ ಕ್ವೆಶನ್ಸನ್ನು ಕೇಳ್ತಾ ಹೋಗ್ತಾರೆ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ಕಾನ್ವೆಕ್ಸ್ ಮಿರರ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ರೇರ್ ವ್ಯೂ ವಿಂಗ್ಸ್ ಮೆ ಮಿರರ್ ಇನ್ ವೆಹಿಕಲ್ಸ್ ದಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಯಾಕಂದರೆ ತುಂಬ ದಿಸ್ ಕ್ವಶನ್ ಇಸ್ ಆಲ್ವೇಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ಆಲ್ ಸಿ ಟಿ ಟಿ ಆರ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓಕೆ This point is very important. This mirror are fitted on a